ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸೈಯದ್ಉಲ್ಫಿಕಾರ್ ಅಹಮದ್. ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಹಿಂದುಳಿದ ವರ್ಗ ಘಟಕದ ಸಮಾವೇಶವನ್ನು ಶುಕ್ರವಾರ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾವೇಶವನ್ನು ತಾಲೂಕು ಕಾಂಗ್ರೆಸ್ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾದ ವೇಣುಗೋಪಾಲ್ ರವರು ಉಸ್ತುವಾರಿ ವಹಿಸಿದ್ದರು. ಸೋಮೇಶ್ವರ ಪಾಳ್ಯದ ದೇವಸ್ಥಾನದಿಂದ ರೋಡ್ ಶೋ ಮೂಲಕ ತೆರೆದ ವಾಹನದಲ್ಲಿ ಮುಖಂಡರು ಗಡಿ ಭವನಕ್ಕೆ ಆಗಮಿಸಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮುಳಬಾಗಿಲು ತಾಲೂಕಿನ ಶಾಸಕರಾದ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ರವರು ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿಗಳಾದ ವಿ ಆರ್ ಸುದರ್ಶನ್ ರವರು ಹಾಜರಿದ್ದರು. ಮುಳಬಾಗಿಲು ತಾಲೂಕಿನ ಸಂಪೂರ್ಣ ವಾರ್ತೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಾಮಾಜಿಕ ಹಾಗೂ ಎಲ್ಲ ತರಹದ ಸುದ್ದಿಗಳು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕಾಮೆಂಟ್ ಮಾಡುವ ಮೂಲಕ ನಮ್ಮ ವಾಟ್ಸಪ್ ನಂಬರ್ ಪಡೆದುಕೊಂಡು ತಮ್ಮ ವಿಡಿಯೋಗಳು ಕಳುಹಿಸಬಹುದು. ನೈಜವಾದ ಸುದ್ದಿಗಳು ನಾವು ಪ್ರಸಾರ ಮಾಡುತ್ತೇವೆ. ಇವತ್ತು ನಮ್ಮ ಸುದರ್ಶನ್ ಸಾರ್ ಬಂದಿದ್ರು, ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅವ್ರ ಅರ್ಜೆಂಟ್ ಯಾಕಂದ್ರೆ ಅವ್ರು ಬೆಂಗಳೂರಲ್ಲಿ ಕಾರ್ಯಕ್ರಮಗಳಿಂದ ಅವ್ರು ಇಲ್ಲಿಂದ ಹೊರಟರು ಕಾರ್ಯಕ್ರಮಗಳಿಗೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ OBC ಘಟಕ ಇವತ್ತು ಈ ಕಾರ್ಯಕ್ರಮ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ವೇಣು ಮತ್ತು ಅವರ ಆತ್ಮೀಯರೆಲ್ಲ ಸ್ನೇಹಿತರೆಲ್ಲ ವೇಣು ಅವರೆಲ್ಲರೂ ಈ ಕಾರ್ಯಕ್ರಮನ ಮಾಡಬೇಕಂದ್ರೆ ಖಂಡಿತವಾಗಲೂ ಸಿಂಪಲಾಗಿ ನೆನೆಸ್ಬಿಡ್ತೀನಿ. ಯಾವುದಾದ್ರೂ ಒಂದು ಜನಾಂಗಕ್ಕಾಗ್ಬೋದು, ಯಾವುದೇ ಒಂದು ಜಾತಿಗಾಗ್ಬೋದು, ಯಾವುದಕ್ಕಾದರೂ ಒಂದು ಒಳ್ಳೇದಾಗಬೇಕಂದ್ರೆ ಒಂದು ಸಂಘಟನೆ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಒಂದು ಸಂಘಟನೆ ಅನ್ನೋದು ಖಂಡಿತವಾಗ್ಲಿ ಇರಲೇಬೇಕು. ಆ ಸಂಘಟನೆ ಇದ್ದೇನೆ ಆ ಒಂದು ಜನಾಂಗನ ಗುರುತಿಸೋದಾಗ್ಬೋದು, ಆ ಜನಾಂಗದ ವಿಷಯದಲ್ಲಿ ಯಾವುದೇ ಒಂದು ಸರ್ಕಾರದಿಂದ ಬರುವಂಥ ಸವಲತ್ತಾಗ್ಬೋದು, ಯಾವುದನ್ನು ಆಗ್ಬೋದು, ಜನಾಂಗವನ್ನು ನಾವು ಗುರುತಿಸ್ಕೋಬೇಕು, ನಾವು ಹಿರಿವಿ ಅನ್ನೋದನ್ನು ಗುರುತಿಸ್ಕೋಬೇಕಾಗ್ತದೆ. ಈ ಒಂದು OBC ಘಟಕದಲ್ಲಿ ನಮ್ಮ ತಾಲೂಕಿನಲ್ಲೂ ಇಬ್ಬರನ್ನು ನಾವು ಒಬ್ಬರು DAPSM ಅಧ್ಯಕ್ಷ ನಮ್ಮ ಗೋವಿಂದ್ರಮ್ಮನ ಅವ್ರು ಮಾಡಿದ್ದೀವಿ. ಆಮೇಲೆ ನಮ್ಮ ಗೊಲ್ರ ಪೈಕಿ ನಮ್ಮ ಸೊನ್ನಾಡ ರಘುಪತಿ ಅವ್ರನ್ನ ತಾಲೂಕು APMC ಅಧ್ಯಕ್ಷರನ್ನ ಮಾಡಿದ್ದೀವಿ. ಈ ಥರ ನಾವು ಸಾಮಾಜಿಕ ನ್ಯಾಯವಾಗಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಎಲ್ಲ ಜನಾಂಗದವ್ರಿಗೂ ಅವಕಾಶವನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತಗಳೇನಿದೆಯೋ ಆ ಸಿದ್ಧಾಂತಗಳನ್ನು ಪಾಲನೆ ಮಾಡಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ಹೇಳಬೇಕಂದ್ರೆ ಜನಾಂಗದ ವಿಷಯದಲ್ಲಿ ಬಂದಾಗ OBC ಘಟಕಕ್ಕೆ ಅನೇಕ ಜನಾಂಗ ಬರ್ತಾರೆ. OBC ಘಟಕದಲ್ಲಿ ಹೇಳಬೇಕಂದ್ರೆ OBC ಸೇರುವಂಥದ್ರಲ್ಲಿ ನಮ್ಮ ಮೇಡಮ್ ಅವರು 57% ವೋಟರ್ಸ್ ಇದ್ದಾರೆ. 57% ಹೌದು ಆಯಿತಾ, 57% ವೋಟರ್ಸ್ ಇದ್ದಾರೆ OBC. 57% ನಮ್ಮ ರಾಜ್ಯದಲ್ಲಿದ್ದಾರೆ ಅಂದರೆ ಅವ್ರು ಮಾತ್ರ ಅಂತಲ್ಲ, ಎಲ್ಲರೂ ಸೇರಿ ಕರೆಕ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ನಾವು ಉಳಿಸ್ಕೋಬೋದು, ಈಸಿಯಾಗಿ ಉಳಿಸ್ಕೊಳ್ಳುವಂಥ ಕೆಲಸ. ಆಮೇಲೆ ಹೀಗೆ ನಾವು ರಾಜಕೀಯವಾಗಿ ಮಾತಾಡಬೇಕು ಅಂತ ಹೇಳಿದಾಗ ಬಂದಾಗ ರಾಜಕೀಯ ಅಂದರೆ ಇವತ್ತ ನಾವು ಸುದರ್ಶನ್ ಸಾರ್ ಹೇಳಿದ್ರು 165 ಪ್ರಣಾಳಿಕೆಯಲ್ಲಿ 164 ಪ್ರಣಾಳಿಕೆಗಳನ್ನು ನಾವು ಈಡೇರಿಸಿದ್ದೇವೆ. 164 ಪ್ರಣಾಳಿಕೆಗಳನ್ನು ಈಡೇರಿಸಿದ್ದೇವೆ. ಆ ಚರಿತ್ರೆ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಇದೆ ಅಂತಲೇ ತಿಳ್ಕೊಬೇಕು ನಾವೆಲ್ಲರೂ. ಇವತ್ತು ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ನಾನಾ ರೀತಿಯಾದಂಥ ಆರೋಪಗಳು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಮಂತ್ರಿ ಆಗ್ಬೋದು, ಯಾರೇ MLAಗಳಾಗ್ಬೋದು, ಯಾರು ಕರಪ್ಷನ್ ಮಾಡಿ ಜೈಲ್ಗೆ ಹೋಗಿದ್ದವ್ರು ಯಾರು ಇಲ್ಲ. ಯಾರ ಮೇಲೂ ಅದು TVದಲ್ಲಿ ಬಂದು ಇವರು ಕರಪ್ಷನ್ ಮಾಡಿದ್ರು, ದುಡ್ಡು ಮಾಡಿದ್ರು, ಇವ್ರು ತೊಗೊಂಡ್ರು, ಇವ್ರು ತಿಳಿದ್ರು, ಇಂಥವ್ರು ನ್ಯಾಮಾರ್ಸು, ಇಂಥ ಪ್ರಾಜೆಕ್ಟ್ ಮಾಡಿಸ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಇಲ್ಲ. ಅದೇ BJP ಅವರೆಲ್ಲ ಬಂದ್ಬಿಟ್ಟು ನೆನ್ನೆ ಹೇಳಿದೆ ಯೂತ್ ಕಾಂಗ್ರೆಸ್ ಮೀಟಿಂಗಲ್ಲಿ, ಜೈಲಿಗೆ ಹೋಗ್ಬೇಕಂದ್ರು ಹಿಂಗೆ ತೋರಿಸ್ತಾರೆ, ಬರಬೇಕಂದ್ರು ಹಿಂಗೆ ತೋರಿಸ್ತಾರೆ. ಆ ಥರ ಅವರೆಲ್ಲ ಬಂದು ನಾನಾ ವಿಧವಾದಂಥ
ಕಾರ್ಯಕ್ರಮಗಳು ಹಾಕ್ಕೊಂಡು ಜನಗಳ ಮೇಲೆ ಬಂದ್ಬಿಟ್ಟು ತಪ್ಪು ಭಾವನೆಗಳನ್ನು ಜನಗಳಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಮಾಡಿ, ರಾಜಕೀಯ ಮಾಡಿ. ಈ ದೇಶದಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ರಾಜಕೀಯ ಮಾಡೋದಕ್ಕೆ, ಎಲ್ಲ ಪಕ್ಷಗಳಿಗೂ ಸ್ವತಂತ್ರ ಇದೆ. ಆದರೆ ಇರೋದನ್ನು ನಿಜ ಮಾತಾಡೋದು ನಿಜ ಹೇಳಬೇಕು. ಬಿ ಜೆ ಪಿ ಪಕ್ಷ ಆಲ್ರೆಡಿ ಹೋಗ್ಬಿಟ್ಟಿರೋಗ್ಬಿಟ್ಟಿದೆ, ಆಗೋಗ್ಬಿಟ್ಟಿದೆ ಕತೆ. ಬಿ ಜೆ ಪಿ ಪಕ್ಷದ್ದು ಯೋಗಿ ಆದಿತ್ಯನಾಥ ಅವರು ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಿಸೈನ್ ಮಾಡಿರೋದು ಎಸ್ ಪಿ ಗೆದ್ಬಿಟ್ಟಿದೆ ಅಲ್ಲಿ. ಓಂ ನಮ ಶಿವಾಯ ಆವಳಿ ಬಿ ಜೆ ಪಿ ಅವರಲ್ಲಿ. ಈ ಥರ ಅವ್ರದ್ದೆಲ್ಲೇ ಆಗಲಿ ಅವ್ರದ್ದು ಉದ್ಧಾರ ಆಗೋದಿಲ್ಲ. ಅದರಲ್ಲೂ ನಮ್ಮ ಮುಳ್ಬಾಗ ತಾಲೂಕಲ್ಲಿ ಬಿ ಜೆ ಪಿದು ಏನು ಇಲ್ಲ, ಇಲ್ಲಿ ಬಿ ಜೆ ಪಿದು ಏನು ಇಲ್ಲ. ಆದರೆ ನಾವೆಲ್ಲರೂ ಹೇಳೋದಷ್ಟೇ, ನಾನು ನನ್ನ ವೈಯಕ್ತಿಕವಾಗಿ ಹೇಳೋದು ಏನಂದರೆ, ಪ್ರತಿಯೊಂದು ಜನಾಂಗಕ್ಕೂ, ಯಾವ್ಯಾವ ಜನಾಂಗ ಇದೆಯೋ ಎಲ್ಲ ಜನಾಂಗಕ್ಕೂ ನನ್ನ ವೈಯಕ್ತಿಕವಾಗಿ ನಾನು ಸಹಾಯ ಮಾಡಿದ್ದೇನೆ. ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಸಹಾಯ ಮಾಡಿದ್ದೇನೆ, ಎಲ್ಲವನ್ನು ಮಾಡ್ಕೊಂಬಂದಿದ್ದೇನೆ ಇದುವರೆಗೂ. ಅದೇ ಥರ ಇವತ್ತು ಏನು ಈ ಓ ಬಿ ಸಿ ಕಟ್ಟಿದ ನಮ್ಮ ವೇಣು ಈ ಜನಾಂಗದ ಏನಿದೆ, ಖಂಡಿತವಾಗಲೂ ಈ ಜನಾಂಗಕ್ಕೂ ನಾನು ವೈಯಕ್ತಿಕವಾಗಿ ನನ್ನ ಎಲ್ಲ ರೀತಿಯಾದಂಥ ಸರ್ಕಾರ ಬೆಂಬಲವನ್ನು ಕೊಟ್ಟೇ ಕೊಡ್ತೀನಿ ಅಂತ ಕಟ್ಟಾಗಿ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಗಡಿಭಾಗದಲ್ಲಿರೋದು, ನಾವು ಗಡಿಭಾಗದಲ್ಲಿರೋದ್ರಿಂದ ನನ್ನ ಒಂದು ಈ ಕಡೆ ಸುದರ್ಶನ್ ಸಾರ್ಗೂ ಹೇಳಿದೆ, ನನಗೆ ಎರಡು ಇಂಟ್ರೆಸ್ಟ್ ಇದೆ ನಮ್ಮ ಮುಳ್ಬಾಗ ತಾಲೂಕಿಗೆ ಮಾಡಬೇಕು ಅನ್ನೋದು. ಒಂದು, ನಮ್ಮ ಮುಳ್ಬಾಗ ತಾಲೂಕಿನ ಜನತೆಗೆ ನೀರು ಅದೆಲ್ಲಿದ್ರೆ ನಮ್ಮ ಸಂಸಂದ್ರ ಕೂಡುಮಲೆ ಸೆಂಟ್ರಲ್ಲಿ ಅಲ್ಲಿ ಒಂದು ಯಾವುದೋ ಒಂದು ಚಿಕ್ಕ ಡ್ಯಾಮ್ ಕಟ್ಟಿ ಅಲ್ಲಿಂದ ನಮ್ಮ ತಾಲೂಕಿಗೆಲ್ಲ ನೀರು, ಕುಡಿಯೋ ನೀರನ್ನು ಸಪ್ಲೈ ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ಅದು ಆಮೇಲೆ ನಮ್ಮ ತಾಲೂಕಿಗೆ ಒಂದು ಇಂಡಸ್ಟ್ರಿ ತರಬೇಕು ಅನ್ನೋದು ಒಂದು ಆಸೆ ಇದೆ. ಇಂಡಸ್ಟ್ರೀಸ್ ಆಲ್ರೆಡಿ ಮೊನ್ನೆ ಹೋದ ಎಲೆಕ್ಷನಲ್ಲಿ ಹೋದ ನಮ್ಮ ಅಸೆಂಬ್ಲಿನಲ್ಲೂ ನಾನು ಕ್ವಶನ್ ಹಾಕಿ ಸರ್ಕಾರದ ಮೇಲೆ ಒತ್ತಡ ಏರಿದ್ದೀನಿ. ನಮ್ಮ ಇಂಡಸ್ಟ್ರಿ 4-1 ಆಗಿತ್ತು, 6-1 ಮಾಡಿ ಅದನ್ನು ನಮ್ಮ ಜನತೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಎರಡು ಕೆಲಸಗಳನ್ನು ನಾವು ಮಾಡಬೇಕಾಗೋ ಅವಶ್ಯಕತೆ ಇದೆ. ಇದನ್ನು ಮಾಡೇ ತೀರೇ ತೀರ್ತೀವಿ ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಮಾಡಿ. ಮಿಕ್ಕಿದ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗ ಎಲ್ಲರೂ ಹೇಳ್ತಾರೆ ಏನು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಝೀರೋ ಅಂತ ಹೇಳ್ತಾರೆ. ಝೀರೋ ಅನ್ನೋರಿಗೆ ಝೀರೋ ಅಂತಲೇ ಇರಲಿ, ಅವ್ರ ಮಾತಿಗೆ ಅವ್ರು ಹಂಗೆ ಅಂದ್ಕೊಳ್ಳಿ, ಸಂತೋಷ. ಜನಗಳಿಗೆ ನನಗೇನು ಗೊತ್ತಾಗಬೇಕು ಅಭಿವೃದ್ಧಿ ಆಗಿರೋದು, ನಿನಗೇನು ಗೊತ್ತಾಗಬೇಕು ಅಭಿವೃದ್ಧಿ ಆಗಿರೋದು, ನಮ್ಮ ತಾಲೂಕಿನ ಜನತೆ ಗೊತ್ತಾದ್ರೆ ಸಾಕು ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಯಾವ ಊರುಗಳಲ್ಲಿ ಏನಿದೆ ಅಂತ. 418 ವಿಲೇಜ್ ಮುಳ್ಬಾಗ ತಾಲೂಕಲ್ಲಿ, 418 ವಿಲೇಜಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದ ಶಾಸಕರ ನಿಧಿಯಲ್ಲಿ ಪ್ರತಿಯೊಂದು ಊರಿಗೂ ಒಂದೊಂದು ಕೆಲಸವನ್ನು ಮಾಡಿದ್ದೇನೆ. ಪ್ರತಿಯೊಂದು ಊರಿಗೂ ಕೆಲಸ ಮಾಡಿದ್ದೀವಿ, ಯಾವ ಊರಲ್ಲೂ ನಾವು ಬಿಟ್ಟಿಲ್ಲ, ಪ್ರತಿಯೊಂದು ಊರಲ್ಲೂ ಕೆಲಸ ಮಾಡಿದ್ದೀವಿ. ಮುಳ್ಬಾಗ ಟೌನಿಂದ ನೀವು ಯಾವ ಕಡೆ ನಾವು ಹೋಗಿ ರೋಡ್ ಬಿಲ್ ಮಾಡಿದ್ವಿ, ಎಲ್ಲಾದರೂ ಹೋಗಿ ರೋಡ್ ಬಿಲ್ ಮಾಡಿದ್ದೀವಿ. ನಮ್ಮ ಗೂಗುಟ್ಟೆ ರಾಮಸಂದ್ರ ರೋಡ್ ಮಾತ್ರ ಒಳ್ಳೆಯ ಸರ್ಕಲ್ನಿಂದ ಆಚೆ ಸ್ವಲ್ಪ ಮಾಡಬೇಕಾಗಿದೆ. ಅದನ್ನು ನಮ್ಮ ಒಳ್ಳೆಯ ಸರ್ಕಲ್ವರೆಗೂ ಆ ರೋಡನ್ನು ಮಾಡಿದ್ದೀವಿ, ಟೆಂಡರ್ ಆಗಿದೆ. ಇವಾಗ ಅರ್ಧ ರೋಡ್ ಮಾಡಿದ್ದೀವಿ, ಇನ್ನು ಅರ್ಧ ರೋಡನ್ನು ಮಾಡ್ತೀವಿ. ಇನ್ನೆಲ್ಲ ರೋಡ್ಗಳು ನೀವು ನೋಡ್ಬೋದು, ಓಡಾಡ್ಬೋದು. ಟೌನಲ್ಲಿ ಇವಾಗ 15 ಕೋಟಿ ರೂಪಾಯಿಯಷ್ಟು 15 ಕೋಟಿ ರೂಪಾಯಿಯಷ್ಟು ಟೌನಲ್ಲಿ ನಗರೋತ್ತರದ್ದು ಟೆಂಡರ್ ಆಗಿದೆ. ಟೆಂಡರ್ ಮೊನ್ನೆ ಒಂದು 4 ದಿವಸ ಆಯಿತು, ಟೆಂಡರ್ ಓಪನ್ ಆಗಿದೆ. 15 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ. ಇವಾಗ ಟೌನಲ್ಲಿ ನಾವೆಲ್ಲರೂ ಬಂದಿರ್ತೀರಿ, ಆ ಕಡೆಯಿಂದ ನೋಡಿರ್ತೀರಿ ಯಾವ ರೀತಿಯಾದಂಥ ರೋಡ್ಗಳಿದೆ ಅಂತ. ನಮ್ಮ ಟೌನಿಂದ ಯಾವ ಕಡೆ ಹೋದ್ರೂ ಹಂಗೆ ಇರೋದು ರೋಡ್ಸ್ ನಮ್ಮದಿಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ನಾವು 20% ಇದೆ, ನಡೀತಾ ಇದೆ, ಅಂದರೆ ಫೋಕಸಲ್ಲಿ ಇದೆ ಕನ್ಸ್ಟ್ರಕ್ಷನ್ ಎಲ್ಲ. ಅಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಆಮೇಲೆ ಈ ಒಂದು ಓ ಬಿ ಸಿ ಘಟಕ ಏನಿದೆ, ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಜನಾಂಗಕ್ಕೆ ಏನಾದರೂ ಒಂದು ಮಾಡಬೇಕಂದ್ರೆ, ಎಕ್ಸಾಂಪಲ್ಗೆ ನಮ್ಮ ಆಂಜನೇಯ ಸ್ವಾಮಿ ಬೆಟ್ಟ ಇದೆ, ಬೆಟ್ಟದಲ್ಲಿ ದಿವಸಕ್ಕೆ ಒಂದು ಕಲ್ಲನ್ನು ಎತ್ತಿ ಎತ್ತಿ ಸೈಡ್ಗೆ ಹಾಕ್ತಾ ಇದ್ರೆ ಬೆಟ್ಟನೂ ಕರ್ಕೊಂಡ್ಬಿಡ್ತಾರೆ. ಆದರೆ ಸರ್ಕಾರದಲ್ಲಿ ಯಾವುದೂ ತರ್ಕೋಬೋದಿಲ್ಲ, ಸರ್ಕಾರಕ್ಕೆ ಏನಂದರೆ ಎತ್ತಾ ಇದ್ರೆ ಒಳಗಡೆ ಬರ್ತಾ ಇರುತ್ತೆ ಟ್ಯಾಕ್ಸು, ಅದು ಇದು ಅಮೌಂಟ್ಸ್ ಬರ್ತೈತೆ. ಯಾವುದೇ ಒಂದು ಜನಾಂಗಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು ಅಂದರೆ ಸರ್ಕಾರದ ಸವಲತ್ತುಗಳು ತುಂಬ ಮುಖ್ಯವಾದದ್ದು. ಜನಗಳಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ಬೇಕಾದ್ರೆ ಒಂದು ಸಂಘಟನೆ ಬೇಕು, ಆ ಸಂಘಟನೆಗೆ ಒಬ್ಬರು ಅಧ್ಯಕ್ಷರಿರಬೇಕು, ಒಂದು ಜನಾಂಗ ಇರಬೇಕು, ಜನಾಂಗಕ್ಕೆ ದೊಡ್ಡವರು ಅಂತ ಒಂದು ಗ್ರೂಪ್ ಇರಬೇಕು. ಅವ್ರ ಮುಖಾಂತರವಾಗಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. 100 ಮಾತುಗಳು ಹೇಳ್ಕೋಬೋದು, ಮುಂದಿನ ಚುನಾವಣೆ ಹಂಗಾಗ್ಬಿಡ್ತದೆ, ಹಿಂಗಾಗ್ತದೆ, ಇದಾಗ್ತದೆ, ಅದಾಗ್ತದೆ ಅಂತ. ಯಾವಾಗ ಆಗೋದು ಅಂದರೆ ಚುನಾವಣೆ ಆಗಿ ಓಟಾಗಿ ಎಲ್ಲ ಆಚೆ ಬಂದ ಮೇಲೆ ಯಾರ್ಯಾರಿಗೆ ಏನೇನು ಆಗಿದೆ ಅಂತ ಗೊತ್ತಾಗೋದು. ಆವತ್ತು ನಾವ್ಯಾಗೆ ಇನ್ನೊಬ್ಬರ ಮೇಲೆ ಕಾಮೆಂಟ್ ಮಾಡಬೇಕು, ನಾವ್ಯಾಗೆ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗ್ತದೆ. ಯಾರೆಲ್ಲ ಆರೋಪಗಳು ಮಾಡಬೇಕು ಅವಶ್ಯಕತೆ ಇಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೇವೆ, ನಾನು ವಿತ್ ಡಾಕ್ಯುಮೆಂಟೇಷನ್ ಸಮೇತನೂ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅದರದೇ ಅಂತ ಒಂದು ಬುಕ್ಕು ಮಾಡಿದ್ದೀವಿ ನಾವು, 1850 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕೆಲಸ ನಮ್ಮ ತಾಲೂಕು ಗುರುತಂದಿರೋದು ನಾವು. ಅದು 1500 ಅಂತ ಹೇಳ್ತಾ ಇದ್ದೆ, ಇವಾಗ 1850 ಅಂತ ಹೇಳ್ತಾ ಇದ್ದೀವಿ. ಅದರದ್ದು ದಾಖಲೆಗಳಿದೆ, ಯಾರಾದರೂ ದಯವಿಟ್ಟು ಬೇಕು ಅಂದ್ರೂ ಆ ದಾಖಲೆಗಳು ಬೇಕು ನನಗೆ ಒಂದು ಮೆಸೇಜ್ ಮಾಡಿದ್ರು ನಾನು ಕಳಿಸ್ಕೊಡ್ತೀನಿ, ಇಲ್ಲ ನನಗಿನ್ನೊಂದು ಕಾಗದ ಬಂದರೂ ಕಳಿಸ್ಕೊಡ್ತೀನಿ, ಇಲ್ಲ ನಾನು ಒಂದು ಫೋನ್ ಮುಖಾಂತರ ಹೇಳಿದ್ರು ಆ ದಾಖಲೆಗಳೆಲ್ಲರ ಮನೆಗೂ ತಲುಪಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ
ಈ ಒಂದು ಓಬಿಸಿ ಕಾರ್ಯಕ್ರಮ ಏನು ನಮ್ಮ ಕಾಂಗ್ರೆಸ್ ಘಟಕದ ಓಬಿಸಿ ಕಾರ್ಯಕ್ರಮ, ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಪ್ರತಿಯೊಬ್ಬರು, ಎಲ್ಲ ಮಾಜಿ ಹಾಲಿ ಜನಪ್ರತಿನಿಧಿಗಳು, ಪ್ರತಿಯೊಬ್ಬ ಈ ಓಬಿಸಿ ಸಂಘಟನೆಗೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು, ಇವತ್ತೆಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬರೋದು ಕಾಂಗ್ರೆಸ್ ಪಕ್ಷನೇ, ಬೇರೆ ಪಕ್ಷ ಯಾವಾಗಲೂ ಬರೋದಿಲ್ಲ. ಬೇರೆ ಪಕ್ಷರು ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಅವರವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಆಂತರಿಕ ಹುದ್ದೆಗಳು ಯಾವುದೂ ಇಲ್ಲ, ಆಂತರಿಕವಾಗಿ ತೊಂದರೆಗಳಾಗ್ತಾ ಇರೋದಾರೆ ಇಲ್ಲ. ಕಾಂಗ್ರೆಸ್ ಪಾರ್ಟಿನಲ್ಲಿ ಪ್ರತಿಯೊಬ್ಬರೂ ನಾವು ಚೆನ್ನಾಗೇ ಇದ್ದೀವಿ. ಮೊದಲು ನಾನು ಗೆಲ್ಲಬೇಕಂದ್ರೆ ಅವತ್ತು ಇಂಡಿಪೆಂಡೆಂಟಾಗಿ ಗೆಲ್ಲಬೇಕು ಅಂದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇಂಡಿಪೆಂಡೆಂಟ್ ಗೆಲ್ಲಬೇಕಂದ್ರೆ ನಾನು ಅವತ್ತು ಟೋಟಲ್ ಕಾಂಗ್ರೆಸ್ ಟೀಮ್ ನನ್ನ ಜೊತೆ ಬಂದು 100% ಟೀಮ್ ಶಿಫ್ಟ್ ಆಗಿ ಅವ್ರು ಗೆಲ್ಲಿಸ್ಕೊಂಡು ತಿರ್ಗಾ 13 ದಿವಸ ಹೋಗಿ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ವಾಲಂಟ್ರಿಯಾಗಿ ನಾನೇ ಲೆಟರ್ ಕೊಟ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದವ್ರು ಸರ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ವಾಲಂಟ್ರಿಯಾಗಿ ನಾನೇ ಹೋಗಿ ಸೇರ್ಕೊಂಡಿದ್ದೀನಿ. ಆ ಥರ ಇರೋದ್ರಿಂದ ಪ್ರತಿಯೊಬ್ಬರು ಈ ಸರಿನೂ ಅಷ್ಟೇ ಕಾಂಗ್ರೆಸ್ ಪಾರ್ಟಿಗೆ ಓಟಾಕಿ ಕಾಂಗ್ರೆಸ್ ಪಾರ್ಟಿನ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. 14-15 ವರ್ಷದಿಂದ ನಮ್ಮ ಸರ್ವಿಸ್ ಏನು, ನಮ್ಮ ಕಾರ್ಯ ಏನು ಅನ್ನೋದನ್ನು ಪ್ರತಿಯೊಬ್ಬರು ಕಣ್ಣಲ್ಲಿ ನೋಡಿದ್ದೀರಾ, ಪ್ರತಿಯೊಬ್ಬರು ಕಿವಿನಲ್ಲಿ ನೋಡಿದ್ದೀರಾ. ನೀವು ಎಲ್ಲರೂ ನೋಡಿರೋದು ನಿಮ್ಮ ಮುಂದೆ ಇದೆ, ನಾವೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ನೀವಿಲ್ಲ, ನೀವೆಲ್ಲರೂ ನೋಡಿದ್ದೀರಾ. ಅದೇ ಸಮಾಧಾನ ಆಗಿದೆ ನಮಗೆ. ಇನ್ನೂ ಇಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ಮಾಡೋಣ. ಈ ಜನಾಂಗದಕ್ಕೆ ಯಾವುದೇ ಆದರೂ ನಾನು ಎಲ್ಲ ರೀತಿಯಾದಂಥ ನಮ್ಮ ಓಬಿಸಿ ಘಟಕಕ್ಕೆ ನನ್ನ ಸಹಕಾರ, ನನ್ನ ಬೆಂಬಲ, ನನ್ನ ಸಪೋರ್ಟ್ ಇದ್ದೇ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.